ನಮಸ್ಕಾರ ಎಲ್ರಿಗೂ. ನಾನು ಈ ವಿಡಿಯೋದಲ್ಲಿ ನನ್ನ ಸ್ನೇಹಿತರಾದ ಕವಿತಾ ಕೊಟ್ರಬಸಪ್ಪ ಅವ್ರ ಮನೆಯ ಗಾರ್ಡನ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಮಳೆಗಾಲ ಬಂತು ಅಂದರೆ ಅವ್ರ ಮನೆ ಗಾರ್ಡನ್ ನೋಡಲಿಕ್ಕೆ ಒಂದು ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು. ಸೊ ಆದಷ್ಟು ನಿಮಗೂ ಕೂಡ ಅದನ್ನು ಹೇಗಿದೆ ಅಂತ ತೋರಿಸ್ಬೇಕು ಅಂತ ನಾನು ಈ ವಿಡಿಯೋ ಮಾಡಿದ್ದೀನಿ. ನೀವು ಕೂಡ ನೋಡಿ ಎಂಜಾಯ್ ಮಾಡ್ಬೋದು. ಹಾಗೂ ಎಷ್ಟು ಇಂಟ್ರೆಸ್ಟ್ ಅವರಿಗೆ ಅಂತ ಅಂದರೆ ದಿನದ 1 ರಿಂದ 2 ಗಂಟೆಗಳ ಕಾಲ ಮೋಸ್ಟ್ಲಿ ಇದರಲ್ಲೇ ಕಾಲ ಕಳೀತಾರೆ ಅನ್ಸುತ್ತೆ ಅವರು. ಅಷ್ಟು ಒಂದೊಂದು ಗಿಡಕ್ಕೂ ಅಷ್ಟು ಪ್ರಿಫರ್ ಮಾಡಿ ಅಷ್ಟು ಚೆನ್ನಾಗಿ ನೋಡ್ಕೋತಾರೆ ಅಂತಲೇ ಹೇಳ್ಬೋದು. ಗಿಡಗಳನ್ನ ತುಂಬ ವೆರೈಟೀಸ್ ಗಿಡ ಇದೆ. ಹಾಗೂ ಮಳೆಗಾಲದಲ್ಲಂತೂ ನೋಡಲಿಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಆ ಗ್ರೀನ್ರಿ ಕೂಡ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಹಾಗೂ ಫ್ಲವರ್ಸ್ ಅಂತೂ ತುಂಬ ಚೆನ್ನಾಗಿ ಮಳೆಗಾಲದಲ್ಲಿ ಎಲ್ಲ ಕಡೆ ಎಲ್ಲ ಬಿಟ್ಟಿರುತ್ತೆ. ಸೊ ಆದಷ್ಟು ಮಳೆಗಾಲದಲ್ಲಿ ನೋಡಲಿಕ್ಕೆ ಕೂಡ ತುಂಬ ಚೆನ್ನಾಗಿ. ಹಾಗೂ ಒಂದು ಅವ್ರ ಮನೆಯಲ್ಲೇ ಕೂಡ ಒಂದು ಫೌಂಟೈನ್ ಕೂಡ ನೋಡಿ ಮಾಡಿದ್ದಾರೆ. ಗಾರ್ಡನ್ನಲ್ಲಿ ಇರೋ ಫೌಂಟೈನ್ ಇದು. ಹಾಗೂ ಮನೆ ಒಳಗೆ ಕೂಡ ಒಂದು ಫೌಂಟೈನ್ ಅವರೇ ಸ್ವತಃ ತಯಾರ ಮಾಡಿರೋಂತಹ ಫೌಂಟೈನ್ ಇದು. ಕರೋನಾ ಬಂದಾಗ ಸ್ವಲ್ಪ ತುಂಬ ಫ್ರೀ ಆಗಿರೋ ಟೈಮಲ್ಲಿ ಅವರು ಇದನ್ನು ಮಾಡಿದ್ರು. ಓನಾಗಿ ಸ್ವಲ್ಪ ಕಲ್ತ್ಕೊಂಡಿಲ್ಲೋ ಮೋಟರೆಲ್ಲ ಹೇಗಿಡಬೇಕು. ಹಾಗೂ ಅವ್ರಿಗೆ ಇಂಟ್ರೆಸ್ಟ್ ಇರೋದ್ರಿಂದ ಈ ರೀತಿ ಅವರೇ ಸ್ವತಃ ಮಾಡಿದ್ದಾರೆ. ಅದು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅವ್ರ ಮನೆಯೂ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಮತ್ತು ಯಾವಾಗಾದರೂ ಟೈಮ್ ಸಿಕ್ಕಾಗ ನೋಡೋಣ, ಅವ್ರು ಏನಾದರೂ ಒಪ್ಪಿಗೆ ಕೊಟ್ಟರೆ ಅದನ್ನು ಕೂಡ ಮನೇನ ಶೂಟ್ ಮಾಡಿ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ನೀವು ಕೂಡ ನೋಡಿ ಯಾವ ರೀತಿ ಎಲ್ಲ ಫ್ಲವರ್ಸ್ ಇದೆ ಅವ್ರ ಮನೇಲಿ ಅಂತೇಳಿ. Thank you.
ಗೊತ್ತಲ್ಲ ಫ್ರೆಂಡ್ಸ್, ನನ್ನ ಫ್ರೆಂಡ್ ಕವಿತಾ ಅವ್ರ ಮನೇಲಿ ಹೇಗೆಲ್ಲ ಗಾರ್ಡನ್ನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತೇಳಿ ನೀವು ಕೂಡ ನೋಡಿ ಖುಷಿಪಟ್ಟಿರ್ತೀರ ಅನ್ಕೊತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಅವ್ರಿಗೆ ಕೂಡ ನಾವು ಒಂಥರ ಇಂಡೈರೆಕ್ಟ್ಲಿ ಎಷ್ಟು ಸಪೋರ್ಟ್ ಕೂಡ ಕೊಟ್ಟಂಗಾಗತ್ತೆ. ಇದು ಹಾರ್ಡ್ ವರ್ಕಿಂದನೇ ಇಷ್ಟು ಚೆನ್ನಾಗಿರೋ ಗಾರ್ಡನ್ ಮಾಡಲಿಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು. ಅವರ ಹಾರ್ಡ್ ವರ್ಕಿಗೆ ಒಂದೆಲ್ಲರೂ ಒಂದು ಲೈಕ್ ಮಾಡೋಣ. ಹಾಗೂ ಯಾರೆಲ್ಲ ಏನಾದರೂ ಕಮೆಂಟ್ಸ್ ಬೇಕು, ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ಸ್ ಕೂಡ ಮಾಡ್ಬೋದು. ಹಾಗೂ ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರ್ಬೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಎಲ್ಲ ಇಷ್ಟ ಆದಾಗ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ಸ್ ಕೂಡ ಮಾಡ್ಬೋದು. ಥ್ಯಾಂಕ್ ಯು.